ನಮಸ್ಕಾರ ಮಕ್ಕಳೇ, ಇಂದಿನ ಈ ಒಂದು 9ನೇ ತರಗತಿಯ ಒಂದು ಗದ್ಯ ಭಾಗವಾದ ಪ್ರಜಾನಿಷ್ಠೆ, ಗದ್ಯ ಭಾಗ 5 ಪ್ರಜಾನಿಷ್ಠೆ, ಇದು ಒಂದು ಕಾದಂಬರಿ. ಈ ಗದ್ಯ ಭಾಗವನ್ನು ನಾವು ಇಂದಿನ ತರಗತಿಯಲ್ಲಿ ಮುಂದುವರಿಸೋಣ. ಕಳೆದ ತರಗತಿಯಲ್ಲಿ ಪ್ರಜಾನಿಷ್ಠೆ ಎನ್ನುವಂತಹ ಈ ಕಾದಂಬರಿಯ ಪ್ರಜಾನಿಷ್ಠೆ ಎನ್ನುವಂತಹ ಈ ಗದ್ಯ ಭಾಗದ ಲೇಖಕರ ಪರಿಚಯ, ಲೇಖಕರಾದಂತಹ ಸಾಸಲು ಶಿವರುದ್ರಯ್ಯ ಮರುಳಯ್ಯ ಇವರ ಸಂಕ್ಷಿಪ್ತವಾದ ಪರಿಚಯ ಹಾಗೂ ಆಶಯ ಭಾವ ಇವುಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಇಂದಿನ ಒಂದು ತರಗತಿಯಲ್ಲಿ ಗದ್ಯ ಭಾಗದಲ್ಲಿ ಬರ್ತಕ್ಕಂತ ಸುಮಾರು 4 ಪರಿಚಯಗಳು, 1, 2, 3, 4. ಇಂದಿನ ಒಂದು ಈ ತರಗತಿಯಲ್ಲಿ ಪ್ರಜಾನಿಷ್ಠೆ ಎನ್ನುವಂತಹ ಈ ಕಾದಂಬರಿಯ ಕೃತಿಕಾರರಾದಂತಹ ಸಾಸಲು ಶಿವರುದ್ರಯ್ಯ ಮರುಳಯ್ಯ ಇವರು ಬರೆದಂತದ ಒಂದು ಕೃತಿ ಯಾವುದು ಅಂದ್ರೆ ನಾಟ್ಯ ಮಯೂರಿ. ನಾಟ್ಯ ಮಯೂರಿ ಎನ್ನುವಂತಹ ಕೃತಿಯಿಂದ ಅಥವಾ ಕಾದಂಬರಿಯಿಂದ ಆಯ್ದುಕೊಂಡಂತ ಒಂದು ಭಾಗವೇ ಪ್ರಜಾನಿಷ್ಠೆ. ಈ ಒಂದು ಗದ್ಯ ಭಾಗದ ಘಟಕಾಂಶಗಳು ಮೊದಲಾದ ಒಂದು ಪರಿಚಯದಿಂದ ಹಿಡಿದುಕೊಂಡು 4 ಪರಿಚಯಗಳವರೆಗೆ ಗದ್ಯ ಭಾಗ 5 ಪ್ರಜಾನಿಷ್ಠೆ ಪುಟ ಸಂಖ್ಯೆ 39 ಹಾಗೂ 40. ಇವತ್ತು ನಾನು ನಿಮಗೆ ಈ ತರಗತಿಯಲ್ಲಿ ತಿಳಿಸ್ತಕ್ಕಂತಹ ವಿಷಯಗಳು ಈ ಪುಟ ಸಂಖ್ಯೆಯಲ್ಲಿರ್ತಕ್ಕಂತಹ 39 ಹಾಗೂ 40 ಪುಟ ಸಂಖ್ಯೆಯಲ್ಲಿ ಬರುವಂತಹ ಪರಿಚ್ಛೇದಗಳ ವಿವರಣೆಯನ್ನ ನಾನು ಈ ತರಗತಿಯಲ್ಲಿ ನಿಮಗೆ ತಿಳಿಸಿಕೊಡ್ತಿದ್ದೇನೆ. ನಿಮ್ಮ ಪುಸ್ತಕವನ್ನು ತೆಗೆಯಿರಿ ಹಾಗೂ ಈ ಪಾಠವನ್ನು ಸರಿಯಾಗಿ ಕೇಳಬೇಕಾಗಿ ನನ್ನಲ್ಲಿ ಕೇಳ್ಕೊಳ್ತೇನೆ. ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂತ ಘಟಕಾಂಶಗಳು ಯಾವ್ಯಾವ ಅನ್ನುವಾಗ ಮೊದಲನೇದಾಗಿ ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ಅಂದ್ರೆ ವಿಷ್ಣುವರ್ಧನ. ನಾನಾಗಲೇ ನಿಮಗೆ ಆಶಯ ಭಾವದಲ್ಲಿ ನಾನು ತಿಳಿಸಿದೆ. ಪ್ರಜಾನಿಷ್ಠೆ ಅಂದ್ರೆ ಪ್ರಜೆಗಳ ಒಂದು ಪ್ರಾಮಾಣಿಕತೆ ಅನ್ನುವಂತಹ ಈ ಒಂದು ಶೀರ್ಷಿಕೆ ಗದ್ಯ ಭಾಗವು ಹೊಂದಿದೆ. ಇಲ್ಲಿ ಹೊಯ್ಸಳ ವಂಶದ ಪ್ರಸಿದ್ಧ ದೊರೆಯಾದಂತಹ ವಿಷ್ಣುವರ್ಧನ ಹಾಗೂ ಆತನ ಮಹಾರಾಣಿಯಾದಂತಹ ಶಾಂತಲಾ ದೇವಿ ಆ ಪ್ರಜೆಗಳನ್ನ ತಮ್ಮ ಮಕ್ಕಳಂತೆ ಅವರನ್ನ ನೋಡಿಕೊಳ್ಳುತ್ತಿದ್ದರು. ಪ್ರಜೆಗಳು ಸಹ ಈ ಒಂದು ವಿಷ್ಣುವರ್ಧನ ಹಾಗೂ ಶಾಂತಲಾ ದೇವಿಯನ್ನು ತಮ್ಮ ಹೆತ್ತ ತಂದೆ ತಾಯಿಯಂತೆ ದೇವರಂತೆ ಅವರು ಕಾಣುತ್ತಿದ್ದರು. ಆ ಒಂದು ವಿಷಯದಲ್ಲಿ ಇರುವಂತಹ ಗದ್ಯ ಭಾಗವನ್ನ ನಾವು ಇಂದು ತಿಳಿದುಕೊಳ್ಳುತ್ತೇವೆ. ಮೊದಲನೇ ಒಂದು ಪರಿಚ್ಛೇದದಲ್ಲಿ ವಿಷ್ಣುವರ್ಧನನ ಒಂದು ಸಾಮ್ರಾಜ್ಯದ ಪ್ರಗತಿ ಅಥವಾ ಅಭಿವೃದ್ಧಿ, ವಿಷ್ಣುವರ್ಧನ ಅರಸನ ಒಂದು ಸಾಮ್ರಾಜ್ಯದ ಪ್ರಗತಿ ಅಭಿವೃದ್ಧಿ ಹೇಗೆ ಆಯಿತು, ಅದು ಯಾವ ವಿಧವಾಗಿ ಸಾಮಂತ ರಾಜ್ಯಗಳಲ್ಲಿ ಅಂದ್ರೆ ತನ್ನ ಸುತ್ತಮುತ್ತಲಿರುವಂತಹ ಸಾಮ್ರಾಜ್ಯದ ಅನೇಕ ರಾಜ್ಯಗಳಲ್ಲಿ ಯಾವ ವಿಧವಾಗಿ ಒಂದು ಕಿಚ್ಚನ್ನ ಎಬ್ಬಿಸಿತು, ಹೇಗೆ ಈ ಅಭಿವೃದ್ಧಿಯನ್ನ ಕಂಡು ಅವರ ಕಣ್ಣುಗಳು ಕಿಸುಕಾದವು ಅನ್ನುವಂಥದ್ದನ್ನ ಮೊದಲ ಪರಿಚಯದಲ್ಲಿ ನಾವು ನೋಡುತ್ತೇವೆ. ಮಕ್ಕಳೇ, ಅದಕ್ಕಿಂತ ಮೊದಲು ನಾವು ತಿಳಿದುಕೊಳ್ಬೇಕು ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ವಿಷ್ಣುವರ್ಧನ, ಈತನ ರಾಣಿ ಅಥವಾ ಮಹಾರಾಣಿ ಶಾಂತಲಾ ದೇವಿ. ಈಕೆಯನ್ನ ನಾಟ್ಯ ರಾಣಿ ಶಾಂತಲೆ ಅಂತ ಕೂಡ ಕರೆಯಲಾಗುತ್ತದೆ. ಶಾಂತಲಾ ದೇವಿ ಈ ವಿಷ್ಣುವರ್ಧನದ ಒಂದು ಕಾಲ ಹೊಯ್ಸಳ ಸಾಮ್ರಾಜ್ಯವನ್ನ ಸುಮಾರು ಈತನು ಕ್ರಿಸ್ತಶಕ 1108 1152 ಈತನು ಹೊಯ್ಸಳ ಸಾಮ್ರಾಜ್ಯದ ಆಳ್ವಿಕೆಯನ್ನ ಮಾಡಿದ. ಈ ಒಂದು ಸಂದರ್ಭದಲ್ಲಿ ನೋಡಿ ಮಕ್ಕಳ, ಈತನ ಒಂದು ಕಾಲದಲ್ಲಿ ಈತನ ಆಳ್ವಿಕೆಯ ಕಾಲದಲ್ಲಿ ಯಾವ ವಿಧವಾಗಿ ಹೊಯ್ಸಳ ಸಾಮ್ರಾಜ್ಯವು ಪ್ರಗತಿಯತ್ತ ಕೊಂಡೊಯ್ಯಲಾಯಿತು, ಅಭಿವೃದ್ಧಿ ಹೊಂದಿತ್ತು ಅನ್ನುವಾಗ ಮಕ್ಕಳೇ ಗದ್ಯ ಭಾಗ ಈ ಒಂದು 5 ಮೊದಲೇ ಪರಿಚಯದಲ್ಲಿ ನಾವು ನೋಡ್ತೀವಿ. ಈ ಒಂದು ವಿಷ್ಣುವರ್ಧನ ಸಾಮ್ರಾಜ್ಯದ ಅಭಿವೃದ್ಧಿಯನ್ನ ಪ್ರಗತಿಯನ್ನ ಕಂಡಂತಹ ಎಲ್ಲಾ ಒಂದು ಸುತ್ತಮುತ್ತಲಿರುವಂತಹ ಸಾಮಂತ ರಾಜರುಗಳ ಕಣ್ಣುಗಳು ಕಿಸುರಾದವು. ಕಿಸುರು ಅಂದ್ರೆ ಅರ್ಥ ಏನು, ಕೆಂಪು ಬಣ್ಣ.
ಸಾಮ್ರಾಜ್ಯದ ಮೇಲೆ ಬಿತ್ತು ಮತ್ತು ಅನೇಕರು ಏನ್ ಮಾಡಿದ್ರು, ಹೇಗೆ ಅವರನ್ನು ಸದೆ ಪಡಿಬೇಕು ಅಂತ ಹೇಳಿ ಹವಣಿಸುತ್ತಿದ್ದರು. ಅವರಲ್ಲಿ ದಂತರ ಒಂದು ಚೋಳ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾದಂತ ಕುಲೋತ್ತುಂಗ. ಕುಲೋತ್ತುಂಗ ಅನ್ನುವಂಥವನು ಏನ್ ಮಾಡ್ತಾನೆ, ಈ ಒಂದು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ತನ್ನ ಒಂದು ಕಣ್ಣುಗಳನ್ನಿಟ್ಟು ಹೇಗಾದರೂ ಮಾಡಿ ಈ ವಿಷ್ಣುವರ್ಧನನ್ನ ಸೋಲಿಸಬೇಕು, ಆಗ ನನ್ನ ಸದೆ ಪಡೆದು ಈ ಹೊಯ್ಸಳ ಸಾಮ್ರಾಜ್ಯವನ್ನ ತನ್ನ ಸ್ವಾಧೀನ ಮಾಡಿಕೊಳ್ಬೇಕಂತ ಹೇಳಿ ಕುಲೋತ್ತುಂಗ ಅಂದ್ರೆ ಚೋಳ ಒಂದು ರಾಜ್ಯದ ಅರಸನಾದ ಕುಲೋತ್ತುಂಗ ಏನ್ ಮಾಡ್ತಾನೆ ಅಂತಂದ್ರೆ ರಾಜ್ಯದ ಪ್ರತಿನಿಧಿಯಾದಂತ ಆದಿಯನ್ನ ನೇಮಕ ಮಾಡ್ತಾನೆ. ನೋಡಿ ಮಕ್ಕಳೇ, ಇಲ್ಲಿ ನಾವು ನಾಲ್ಕು ಒಂದು ಪದಗಳಾಗ್ತದೆ. ರಾಜ್ಯ ಪ್ರತಿನಿಧಿ ರಾಜ್ಯದ ಪರವಾಗಿ ನೇಮಿಸಲ್ಪಟ್ಟವನು. ಆದಿಯಮನನ್ನ ಏನ್ ಮಾಡ್ತಾನೆ ಇದನ್ನು ಈ ಕುಲೋತ್ತುಂಗ ಅನ್ನುವಂಥವನು ಒಂದು ದುರಾಶ ಪಿಶಾಚಿ ಅಂತ ಹೇಳ್ತದೆ. ಅಂದ್ರೆ ಏನು, ಎಲ್ಲ ಒಂದು ಸಾಮ್ರಾಜ್ಯದ ಅಭಿವೃದ್ಧಿ ಹೊಂದುವಂತ ಸಾಮ್ರಾಜ್ಯದ ಮೇಲೆ ಕಣ್ಣುಗಳನ್ನಿಟ್ಟು ತನ್ನ ವಶಪಡಿಸಿಕೊಳ್ಳಬೇಕನ್ನುವಂತಹ ಒಂದು ದುರಾಶೆಯುಳ್ಳವನಾಗಿ ಈತನು ಆದಿಯಮನನ್ನ ನೇಮಕ ಮಾಡಿ ಯುದ್ಧಕ್ಕೆ ಆತನು ಪ್ರಚೋದನೆಯನ್ನ ನೀಡುತ್ತಾನೆ. ಇಲ್ಲಿ ಆದಿಯಮ ಕೂಡ ಏನ್ ಮಾಡ್ತಾನೆ ಅಂತಂದ್ರೆ, ಇವನು ಸಣ್ಣ ಪುಟ್ಟ ಒಂದು ಗಡಿಭಾಗಗಳ ಮೇಲೆ ಮಾತ್ರ ಅವನು ದಾಳಿ ಮಾಡಿದ್ದ. ಆದ್ರೆ ಈ ಒಂದು ಸಂದರ್ಭದಲ್ಲಿ ವಿಷ್ಣುವರ್ಧನ ಒಂದು ವಿರೋಧವಾಗಿ ಆತನ ಒಂದು ಸಾಮ್ರಾಜ್ಯದ ವಿರೋಧವಾಗಿ ಈತನು ದಂಡಯಾತ್ರೆಯನ್ನ ಕೈಗೊಳ್ಳುತ್ತಾನೆ. ಈ ವಿಷಯವು ಹೊಯ್ಸಳೇಶ್ವರ ಅನ್ನುವಂತಹ ಬಿರುದಿಗೆ ಪಾತ್ರನಾದಂತಹ ವಿಷ್ಣುವರ್ಧನ ಒಂದು ಗುಪ್ತಚಾರದಿಂದ ಇದು ಹೊಯ್ಸಳ ವಂಶದ ಒಂದು ಸಾಮ್ರಾಟ ಚಕ್ರವರ್ತಿ ರಾಜನಾದಂತಹ ವಿಷ್ಣುವರ್ಧನಿಗೆ ತನ್ನ ರಾಜ್ಯದ ಒಂದು ಗುಪ್ತಚಾರದಿಂದ ಆದಿಯಮನ ದಂಡಯಾತ್ರೆ ಕೈಗೊಳ್ಳುವಂತ ವಿಷಯವು ತಿಳಿದು ಬರುತ್ತದೆ. ಆವಾಗ ವಿಷ್ಣುವರ್ಧನ ಏನ್ ಮಾಡ್ತದೆ, ಎರಡು ಒಂದು ಪರಿಚಯದಲ್ಲಿ ನೋಡಿ, ಎರಡು ಪರಿಚಯ ನೋಡಿ, ಅಲ್ಲಿ ಶತವರ್ಷ, ಶತವರ್ಷ ಅಂದ್ರೆ ಆರಂಭದ ವರ್ಷ ಅಥವಾ ಪ್ರಾರಂಭದ ವರ್ಷ, ಒಂದು ಸಾವಿರದ ಮುನ್ನೂರ ಎಂಟು ನಾಮ ಅನ್ನುವಂಥ ಸಂವತ್ಸರದ ಆಶ್ವಯುಜ ಶುದ್ಧ ದಶಮಿಯ ಒಂದು ದಿನದಂದು ಈ ಒಂದು ಹೊಯ್ಸಳ ರಾಜ್ಯದ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾದಂತಹ ದ್ವಾರ ಸಮುದ್ರದ ಮೇಲೆ ಈ ಆದಿಯಮನು ಏನ್ ಮಾಡ್ತಾನೆ, ಒಂದು ದಂಡಯಾತ್ರೆಯನ್ನ ಕೈಗೊಳ್ಳುತ್ತಾನೆ. ಇದನ್ನು ತಿಳಿದಂತ ವಿಷ್ಣುವರ್ಧನ ಸಹಾಯ ಮಾಡ್ತಾನೆ, ತನ್ನ ಒಂದು ಸೇನಾನಿಗಳನ್ನ ಸಿದ್ಧಪಡಿಸ್ತಾನೆ, ಸನ್ನದ್ಧಗೊಳಿಸುತ್ತಾನೆ, ತನ್ನ ಸೇನಾನಿಗಳನ್ನು ಸನ್ನದ್ಧಗೊಳಿಸಿ ಈ ಒಂದು ಬರ್ತಕ್ಕಂತ ಆದಿಯಮನ ಒಂದು ಸೈನ್ಯದ ಜೊತೆ ಈ ಒಂದು ಚೋಳವನ್ನು ಸಾಮ್ರಾಜ್ಯದ ಸೇನಾನಿಗಳ ವಿರೋಧವಾಗಿ ದಂಡಯಾತ್ರೆಗಾಗಿ ಈತನು ಕೂಡ ತನ್ನ ಒಂದು ಸೇನಾನಿಗಳನ್ನ ಸನ್ನದ್ಧಗೊಳಿಸುತ್ತಾನೆ. ಇವರ ಒಂದು ದಂಡಯಾತ್ರೆಯು ಎಲ್ಲಿ ನಡೆಯುತ್ತದೆ ಅಂತಂದ್ರೆ ಈ ಒಂದು ಇಲ್ಲಿ ಇರ್ತಕ್ಕಂಥ ದ್ವಾರ ಸಮುದ್ರ ರಾಜಧಾನಿಯಾದಂತಹ ದ್ವಾರ ಸಮುದ್ರದ ಒಂದು ಮಳವಳ್ಳಿ ಮತ್ತು ಮುಣುಕುತೊರೆಗಳಾಗುವಂತಹ ಒಂದು ಸ್ಥಳದಲ್ಲಿ ಈ ಒಂದು ಚೈತ್ರ ಯಾತ್ರೆಯನ್ನ ವಿಷ್ಣುವರ್ಧನ ಕೈಗೊಳ್ಳುತ್ತಾನೆ. ಚೈತ್ರ ಯಾತ್ರೆ ಅಂದ್ರೆ ಅರ್ಥ ಏನು, ಇಲ್ಲಿ ವಿಜಯ ಯಾತ್ರೆ ಅಂತ ಹೇಳಿ ಕೊಡಲಾಗಿದೆ. ಹೀಗೆ ವಿಷ್ಣುವರ್ಧನಕ್ಕೂ ಸಹ ಈ ಒಂದು ಈತನ ಒಂದು ದಂಡಯಾತ್ರೆಯನ್ನ ಕೈಗೊಳ್ಳುವಂತದ ವಿಷಯ ಗೊತ್ತಾಗಿ ಈತನು ಕೂಡ ಮಳವಳ್ಳಿ ಹಾಗೂ ಮುಣುಕುತೊರೆಗಳ ಬಳಿಯಲ್ಲಿ ಇಬ್ಬರ ಮಠದಲ್ಲಿ ಒಂದು ಯುದ್ಧ ಘನಘೋರ ಯುದ್ಧವು ಪ್ರಾರಂಭವಾಗುತ್ತದೆ. ಈ ಯುದ್ಧದಲ್ಲಿ ಎಲ್ಲ ಒಂದು ಈ ಆದಿಯಮನು ಅಂದ್ರೆ ಈ ಒಂದು ಚೋಳದ ಒಂದು ಸಾಮ್ರಾಜ್ಯದ ಸೇನಾನಿಗಳೆಲ್ಲವೂ ಕಂಗಲಾಯಿತು. ಅದರಲ್ಲಿ ಮುಖ್ಯ ಒಂದು ರಾಜ್ಯ ಪ್ರತಿನಿಧಿಯಾಗಿ ನೇಮಕಗೊಂಡಂತ ಆದಿಯಮನ ಮರಣ ಹೊಂದಿದ. ಈ ಯುದ್ಧದಲ್ಲಿ ವಿಷ್ಣುವರ್ಧನ ಸೇನಾನಿಗಳ ಜೊತೆಯಲ್ಲಿ ಯುದ್ಧ ಮಾಡುತ್ತಾ ಮಾಡುತ್ತಾ ಯುದ್ಧದಲ್ಲಿ ಆದಿಯಮನು ಮರಣ ಹೊಂದುತ್ತಾನೆ. ಅವನನ್ನು ಮಡಿದ ತಕ್ಷಣ, ಅವನು ಮರಣ ಹೊಂದಿದ ತಕ್ಷಣವೇ ಆತನ ಎಲ್ಲ ಸೇನಾನಿಗಳು ದಿಕ್ಕಪಾಲಾಗಿ ಹೋಗಿ ಹೋಗ್ತವೆ. ಆವಾಗ ಈ ಒಂದು
ಇದನ್ನ ಒಂದು ವಶಪಡಿಸಿಕೊಂಡ ಕಾರಣ ವಿಷ್ಣುವರ್ಧನ ಎಲ್ಲ ಸಮಸ್ತ ಎಲ್ಲ ಸೈನ್ಯಗಳು ಏನ್ ಮಾಡಿದ್ರು, ತಲಕಾಡುಗೊಂಡನಿಗೆ ಜಯವಾಗಲಿ ಅಂತ ಹೇಳಿ ವಿಷ್ಣುವರ್ಧನಿಗೆ ಜಯಕಾರವನ್ನ ಹಾಕಿದ್ರು. ಆಮೇಲೆ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ತಲಕಾಡು ಒಂದು ನಗರವು, ನೋಡಿ ಮಕ್ಕಳಿಗೆ ಇಲ್ಲಿ ಮೂರನೇ ಒಂದು ಪರಿಚಯದಲ್ಲಿ ನಾವು ನೋಡ್ತೀವಿ, ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದಾಗ ವಿಷ್ಣುವರ್ಧನ ಶಾಂತಿ ಸ್ಥಾಪನ ಮನೋಭಾವವನ್ನ ಈ ಮೂರನೇ ಪರಿಚಯದಲ್ಲಿ ನಾವು ನೋಡ್ತೀವಿ. ಇಲ್ಲಿ ವಿಷ್ಣುವರ್ಧನ ಏನ್ ಮಾಡ್ತಾನೆ, ಈತನು ಈ ಆದಿಗಮನವಂತೂ ವಿರೋಧವಾಗಿ ತಲಕಾಡು ಗೊಂಡನ ಕುಲ ತುಂಬನ ವಿರೋಧವಾಗಿ ಈತನು ವಿಜಯವನ್ನು ಗಳಿಸಿದಾಗ ಈತನ ಸೇನಾನಿಗಳು ಈತನಿಗೆ ತಲಕಾಡು ಗೊಂಡನಿಗೆ ಜಯವಾಗಲಿ ಅಂತ ಹೇಳಿ ಜಯಕಾಲವನ್ನು ಹಾಕಿದ ನಂತರ ಹಲವರು ಸೇನಾನಿಗಳು ವಿಷ್ಣುವರ್ಧನ ಒಂದು ಸೇನಾನಿಗಳಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ತಲಕಾಡನ್ನ ಸಂಪೂರ್ಣ ಒಂದು ನಗರವನ್ನ ಅವ್ರು ಏನ್ ಮಾಡ್ತಾರೆ ಪಡೆದುಕೊಳ್ಳಲು ಇಷ್ಟಪಡ್ತಾರೆ, ಅದನ್ನ ಲೂಟಿ ಮಾಡ್ಬೇಕಂತ ಹೇಳಿ ಅವರು ಬಯಸುತ್ತಾರೆ. ಅಂತ ಸಂದರ್ಭದಲ್ಲಿ ಈ ಒಂದು ವ್ಯಸನ ಸಾಮ್ರಾಜ್ಯದ ಸುಪ್ರಸಿದ್ಧ ದೊರೆಯಾದಂತಹ ವಿಷ್ಣುವರ್ಧನ ಏನ್ ಮಾಡ್ತಾನೆ ಅಂದ್ರೆ ತನ್ನ ಒಂದು ಸೇನಾನಿಗಳಿಗೆ ಹೇಳ್ತಾನೆ, ಕೆಚ್ಚದೆ ಕಟ್ಟಾಳುಗಳೇ ಇದು ನಿಮ್ಮ ವಿಜಯೋತ್ಸವದ ದಿನ ಅಂತ ತಿಳಿದುಕೊಂಡು ಮೈಮರೆಯಬಾರದು, ಅಂದ್ರೇನು ಇದು ನಿಮ್ಮ ವಿಜಯದ ದಿನ ಅಂತ ತಿಳಿದುಕೊಂಡು ನೀವು ಮೈಮರೆಯಬಾರದು. ಏನಂತೆ ಮಾನವನು ಮೊದಲು ಏನ್ ಮಾಡ್ಬೇಕು, ಈ ಒಂದು ಮಾನವೀಯ ಗುಣಗಳನ್ನ ಅದನ್ನು ಬೆಳೆಸಿಕೊಂಡು ಹೋಗ್ಬೇಕು, ಮಾನವನು ಮಾನವೀಯ ಗುಣಗಳನ್ನ ಬಿಡಬಾರದು, ಅವುಗಳನ್ನ ಬೆಳೆಸಿಕೊಂಡು ಹೋಗ್ಬೇಕು. ಮನುಷ್ಯನಿಗೆ ಎಷ್ಟೇ ಒಂದು ಪ್ರಶಸ್ತಿಗಳು ಸ್ಥಾನಮಾನಗಳು ಲಭಿಸಿದ್ರು ಕೂಡ ಅದನ್ನು ಪ್ರಶಸ್ತಿಗಳು ಸಿಕ್ಕರೂ ಕೂಡ ಮಾನವೀಯ ಗುಣಗಳನ್ನು ಮಾತ್ರ ಎಂದಿಗೂ ಆತನು ಬಿಡಬಾರದು. ಆದ್ದರಿಂದ ಈ ಒಂದು ಸೋತಂತಹ ಒಂದು ಸೈನ್ಯದ ಮೇಲೆ ಗೆಲುವನ್ನು ಸಾಧಿಸಿದ್ದೀರಿ ಅನ್ನುವಂಥ ಕಾರಣದಿಂದ ಅವರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಯೋಧ ಧರ್ಮವಲ್ಲ ಅನ್ನುವಂಥ ಒಂದು ವಿಚಾರವನ್ನ ಆ ಒಂದು ತನ್ನ ಸೇನಾನಿಗಳಿಗೆ ಆತನು ತಿಳಿಸುತ್ತಾನೆ. ಈತನ ಉದ್ದೇಶ ಏನಾಗುತ್ತದೆ ಅಂದ್ರೆ ಸೋತಂತಹ ಈ ಒಂದು ತಲಕಾಡನ್ನ ಶಾಂತಿಯಿಂದ ಅಥವಾ ಶಾಂತಿ ಸ್ಥಾಪನೆಯಿಂದ ತನ್ನ ವಶಪಡಿಸಿಕೊಳ್ಬೇಕು ವಿನಃ ಯಾವುದೇ ಒಂದು ದಬ್ಬಾಳಿಕೆ ದೌರ್ಜನ್ಯಗಳನ್ನ ಈ ತಲಕಾಡಿನ ಒಂದು ಚಂದ್ರ ಮೇಲೆ ಮಾಡಬಾರದು ಅನ್ನುವಂತಹ ಒಳ್ಳೆಯ ಉದ್ದೇಶವನ್ನ ವಿಷ್ಣುವರ್ಧನನು ಹೊಂದಿದನು. ಆದ್ದರಿಂದ ಈ ಕಡೆ ಏನ್ ಮಾಡ್ತಾನೆ, ತನ್ನ ಒಂದು ಸೈನ್ಯವನ್ನ ಎಲ್ಲವನ್ನ ಈ ರೀತಿಯಲ್ಲಿ ಅವರಿಗೆ ಒಳ್ಳೆ ತನ್ನ ಒಂದು ಮಾನವೀಯ ಮಾತುಗಳಿಂದ ಎಲ್ಲ ಒಂದು ಒಳ್ಳೆ ವಿಚಾರಗಳಿಂದ ತನ್ನ ಸೇನೆಯನ್ನ ಆತನು ಒಳ್ಳೆ ಮಾರ್ಗದಲ್ಲಿ ನಡೆಸುವ ಪ್ರಯತ್ನ ಜೊತೆಯಲ್ಲಿ ಈತನು ಈ ಒಂದು ತಲಕಾಡಿನ ನಗರದ ಜನರ ಮೇಲೆ ಯಾವುದೇ ವಿಧವಾದಂತಹ ದೌರ್ಜನ್ಯವಾಗಲಿ ಲೂಟಿ ಮಾಡದ ರೀತಿಯಲ್ಲಿ ತನ್ನ ಸೇನೆಯನ್ನ ಎಚ್ಚರಿಸುತ್ತಾನೆ. ಹೀಗೆ ಇರುವಾಗ ನಾಲ್ಕನೇ ಪರಿಚಯದಲ್ಲಿ ನಾವು ಮಕ್ಕಳೇ ಈ ಕಡೆ ತನ್ನ ಒಂದು ರಾಜಧಾನಿಯಾದಂತಹ ಭಾರತ ತನ್ನ ಸಾಮ್ರಾಜ್ಯ ಈ ಕಡೆ ತನ್ನ ಒಂದು ರಾಜ್ಯದಲ್ಲಿ ಆ ಕಡೆ ಎಲ್ಲವನ್ನ ಬಿಟ್ಟು ರಾಜ ವಿಷ್ಣುವರ್ಧನ ತನ್ನ ಸೈನ್ಯಗಳ ಜೊತೆಯಲ್ಲಿ ಈ ಒಂದು ಕುಲತುಂಬನು ಏರ್ಪಡಿಸಿದಂತಹ ಈ ಒಂದು ತಲಕಾಡಿನ ವಿರೋಧವಾಗಿ ಯುದ್ಧ ಮಾಡಲಿಕ್ಕೆ ಆತನಿಗೆ ಬಂದಿರುವಾಗ ಈ ಕಡೆ ರಾಜಧಾನಿಯ ಸಂರಕ್ಷಣೆಗಾಗಿ ಗಂಡಸಿನಂತೆ ಅಥವಾ ಪುರುಷನಂತೆ ಗಟ್ಟಿಯಾಗಿ ನಿಂತವಳು ಅಂದ್ರೆ ಈತನ ಮಹಾರಾಣಿಯಾದಂತಹ ಶಾಂತಲಾ ದೇವಿ. ಈ ಶಾಂತಲಾ ದೇವಿ ಏನ್ ಮಾಡ್ತಾಳೆ, ಆ ಕಡೆ ರಾಜ್ಯವಿಲ್ಲದಂತ ಪಕ್ಷದಲ್ಲಿ ಪೂರ್ಣ ಒಂದು ರಾಜಧಾನಿಯನ್ನ ಈ ಒಂದು ತನ್ನ ಒಂದು ಯುವರಾಜಕುಮಾರನಾದಂತಹ ಉದಯಾದಿತ್ಯ ನೆರವನ್ನು ಪಡೆದುಕೊಂಡು ಇಡೀ ರಾಜಧಾನಿಯ ಸಂರಕ್ಷಣೆಗಾಗಿ ಶಾಂತಲಾ ದೇವಿಯು ನಿಂತುಕೊಂಡಿರ್ತಾಳೆ. ಇಂಥ ಒಂದು ಸಂದರ್ಭದಲ್ಲಿ ತನ್ನ ರಾಜಧಾನಿಯಲ್ಲಿ ತನ್ನ ಪ್ರಜೆಗಳ ಒಂದು ಎಲ್ಲ ಒಂದು ಹಿತದೃಷ್ಟಿಯಿಂದ ಈಕೆ ಕೆಲವು ಭಾಗಗಳ ಕಡೆಯಲ್ಲಿ ಆಕೆ ಏನ್ ಮಾಡ್ತಾಳೆ, ಸಂಚಾರವನ್ನ ಕೈಗೊಳ್ತಾಳೆ. ಆ ಸಮಯದಲ್ಲಿ ಈಕೆ ಏನ್ ಮಾಡ್ತಾಳೆ, ರಾಜನು ರಾಜಧಾನಿಯಲ್ಲಿ ಇಲ್ಲದೆ ಇರುವಂತ ಪಕ್ಷದಲ್ಲಿ ತನ್ನ ಒಂದು ಯುವರಾಜಕುಮಾರನಾದಂತಹ ಉದಯಾದಿತ್ಯನ ಸಹಾಯವನ್ನು ಪಡ್ಕೊಂಡು ಕೆಲವು ಭಾಗಗಳಲ್ಲಿ ಬೇರೆ ವೇಷವನ್ನು ಅಂದ್ರೆ ಮಾರು ವೇಷ ಗಂಡುಡೆಯನ್ನ ಉಟ್ಟುಕೊಂಡು ಅಂದ್ರೆ ಪುರುಷರ ವೇಷವನ್ನ ಹಾಕಿಕೊಂಡು ಕೆಲವು ಭಾಗಗಳಲ್ಲಿ ಪ್ರ
ಪ್ರಜೆಗಳ ಒಂದು ಯೋಗಕ್ಷೇಮವನ್ನ ಗುರುತಿಸುವ ಸಲುವಾಗಿ ಪ್ರಜೆಗಳ ಒಂದು ಸುಖವನ್ನ ನೋಡಲು ಬಯಸಲಿಕ್ಕೆ ಆ ಒಂದು ಕೆಲವು ಭಾಗಗಳಲ್ಲಿ ಸಂಚಾರವನ್ನ ಉದಯಾದಿತ್ಯನೊಂದಿಗೆ ಆಕೆ ಕೈಗೊಳ್ಳುತ್ತಾಳೆ. ಮಕ್ಕಳೇ, ಈ ಒಂದು ಮುಂದಿನ ಭಾಗವನ್ನ ನಿಮಗೆ ಮುಂದಿನ ತರಗತಿಯಲ್ಲಿ ಎಲ್ಲೆಲ್ಲಿ ಶಾಂತಲ ದೇವಿ ಈ ಒಂದು ಉದಯಾದಿತ್ಯನ ಜೊತೆಯಲ್ಲಿ ಹೋಗುತ್ತಾಳೆ, ಮುಂದೆ ಏನಾಗುತ್ತೆ ಎನ್ನುವಂತಹ ವಿಷಯಗಳನ್ನ ಮುಂದಿನ ಒಂದು ಪರಿಚ್ಛೇದದಲ್ಲಿರುವಂತಹ ಒಂದು ಕಥಾ ಒಂದು ಕಥನದ ಮೂಲಕ ಈ ಒಂದು ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿಗೆ ಮಕ್ಕಳೇ, ಈ ಒಂದು ನಿಮ್ಮ ಮಧ್ಯಭಾಗವಾದಂತಹ ಪ್ರಜಾನಿಷ್ಠೆಯ ಪರಿಚಯದ 1, 2, 3, 4 ಈ 4 ಪರಿಚಯಗಳನ್ನ ಮತ್ತೊಂದು ಸಲ ಗಟ್ಟಿಯಾಗಿ ಓದಿ ಅದರಲ್ಲಿ ಇರುವಂತಹ ಎಲ್ಲ ವಿಷಯಗಳನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಜೊತೆಗೆ ಬಳಸಿದಂತಹ ಪದಗಳ ಅರ್ಥವನ್ನು ಸಹ ನಿಮ್ಮ ಮಧ್ಯಭಾಗವ ಪುಸ್ತಕದಲ್ಲಿ ಬರೆದುಕೊಂಡು ಇವುಗಳನ್ನ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಬೇಕು. ಇಷ್ಟು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮುಂದಿನ ಭಾಗವನ್ನ ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ಸವಿಸ್ತಾರವಾಗಿ ತಿಳಿಸಿಕೊಡುತ್ತೇನೆ. ಧನ್ಯವಾದ.